ಸ್ನೇಹಿತರೆ, ನೀವು ನೋಡ್ತಾ ಇರೋದು ವ್ಯೂ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ. ನೀವು ಹೀಗೆ ಮಾಡಿದ್ರೆ ಮಾತ್ರ ಮುಂದಿನ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಗೆಳೆಯರೇ, ನಾವು ಚಿತ್ರದುರ್ಗದ ಇತಿಹಾಸವನ್ನು ಕೇಳಿದ್ದೀವಿ. ಚಿತ್ರದುರ್ಗದಲ್ಲಿರುವಂಥ ಪ್ರತಿ ಕಲ್ಲು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಇಲ್ಲಿನ ಏಳು ಸುತ್ತಿನ ಕೋಟೆ ಏಳು ಸುತ್ತಿನ ಕಥೆಯನ್ನು ಕೂಡ ನಮ್ಮ ಮುಂದೆ ಬಿಚ್ಚಿಡುತ್ತೆ. ಇಂಥ ಚಿತ್ರದುರ್ಗದಲ್ಲಿ ನಾವು ಭೇಟಿ ಕೊಟ್ಟಾಗ ಹಲವು ರೀತಿಯ ವಿಶೇಷತೆಗಳನ್ನು ಕಾಣಬಹುದು, ವಿಶೇಷ ವ್ಯಕ್ತಿಗಳನ್ನು ಕೂಡ ಪರಿಚಯ ಮಾಡ್ಕೋಬಹುದು, ಅವರನ್ನು ಕೂಡ ನಾವು ನೋಡಿ ನಿಬ್ಬೆರಗಾಗಬಹುದು. ಇಂತಹ ವಿಶೇಷ ವ್ಯಕ್ತಿಗಳಲ್ಲಿ ಒಬ್ಬರು ಮೊಹಮ್ಮದ್ ಹುಸೇನ್. ಯಾರು ಈ ಮೊಹಮ್ಮದ್ ಹುಸೇನ್? ಚಿತ್ರದುರ್ಗಕ್ಕೂ ಮೊಹಮ್ಮದ್ ಹುಸೇನ್ ಅವ್ರಿಗೂ ಏನು ಸಂಬಂಧ ಅಂತ ಹೇಳ್ತೀರಾ? ಅದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಒಂದ್ಸರಿ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅವರನ್ನು ನೆನಪಿಸ್ಕೊಳ್ಳೇಬೇಕು. ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಎಂಥದ್ದೇ ಕಟ್ಟಡ ಆದರೂ ಪಟಪಟ ಅಂತ ಎರಡೇ ನಿಮಿಷದಲ್ಲಿ ಅಂತುವಂತಹ ಚಾಕಚಕ್ಯತೆ, ಚಾಣಾಕ್ಷತೆ, ಬುದ್ಧಿವಂತಿಕೆಯನ್ನು ಹೊಂದಿರೋರು. ಇವರ ಈ ಸಾಧನೆ ಗಿನ್ನಿಸ್ವರೆಗೂ ಹೋಗಿದೆ ಅನ್ನೋದೇ ವಿಶೇಷ. ಇನ್ನು ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅವರ ಈ ಒಂದು ಪ್ರತಿಭೆಯನ್ನು ಬಹಳಷ್ಟು ಜನ ಅನುಕರಣೆ ಮಾಡ್ತಾ ಇದ್ದಾರೆ. ಇಂಥ ಅನುಕರಣೆ ಮಾಡ್ತಾ ಇರೋ ವ್ಯಕ್ತಿಗಳಲ್ಲಿ ಒಬ್ಬರು ಮೊಹಮ್ಮದ್ ಹುಸೇನ್. ನೀವು ಈಗಲೂ ಕೂಡ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ನಿಮಗೆ ಆರಂಭದಲ್ಲೇ ಒಬ್ಬ ವ್ಯಕ್ತಿ ಕಾಣಿಸಿರ್ತಾರೆ. ಅವರು ಕೋತಿರಾಜ್ ಅವರಂತೆ ಗೋಡೆಯನ್ನು ಪಟಪಟ ಅಂತ ಮೇಲಕ್ಕೆ ಕೆಲವೇ ಕ್ಷಣಗಳಲ್ಲಿ ಹತ್ತುಬಿಡ್ತಾರೆ. ಅದನ್ನು ನೋಡ್ತಾ ಇದ್ರೆ ನೋಡಿದವ್ರಿಗೆ ಎಂಥವ್ರಿಗೂ ಆಶ್ಚರ್ಯ ಅನಿಸುತ್ತೆ, ನಿಬ್ಬೆರಗು ಅನಿಸುತ್ತೆ. ಅರೆ, ಈ ವ್ಯಕ್ತಿ ಇಷ್ಟು ಬೇಗ ಹೇಗೆ ಹತ್ತಿದ್ರು ಅಂತ ಅನಿಸುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಬಹಳ ವರ್ಷಗಳಿಂದ ಈ ವ್ಯಕ್ತಿ ಇದೇ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವರು ತಮ್ಮ ಜೀವನವನ್ನು ಸಾಗಿಸೋದಕ್ಕೆ ರಿಸ್ಕ್ ತಗೊಂಡು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರನ್ನೇ ಕೇಳಿದಾಗ ಅವರು ಹೇಳೋದಿಷ್ಟೇ, ನಾನು ಬಹಳ ವರ್ಷಗಳಿಂದ ಚಿತ್ರದುರ್ಗದಲ್ಲಿದ್ದೀನಿ, ಇಲ್ಲಿ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅವರ ಸಹಾಯದ ಮೇರೆಗೆ ಇಂಥದ್ದೊಂದು ಕೆಲಸಕ್ಕೆ ನಾನು ಮುಂದಾಗಿದ್ದೀನಿ. ಒಂದು ದಿನಕ್ಕೆ ನಾನು ಕನಿಷ್ಠ ಪಕ್ಷ 40-50 ಬಾರಿ ಈ ಒಂದು ಗೋಡೆಯನ್ನು, ಕಲ್ಲು ಗೋಡೆಯನ್ನು ಹತ್ತುತ್ತೀನಿ. ಸೇಫ್ಟಿ ಮೆಜರ್ಮೆಂಟ್ ಯಾವುದೂ ಇಲ್ಲ, ಇದು ರಿಸ್ಕಿ ಅನಿಸಿದ್ರು ಕೂಡ ನನಗೆ ಖುಷಿಯನ್ನು ಕೊಡುತ್ತೆ, ಬಹಳ ವರ್ಷಗಳಿಂದ ನಾನು ಇದೇ ಕೆಲಸವನ್ನು ಮಾಡ್ತಿದ್ದೀನಿ ಅಂತ. ಅವರು ಹತ್ತೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅವರಲ್ಲಿ ಎಷ್ಟು ನೈಪುಣ್ಯತೆ ಇದೆ, ಅವರು ಎಷ್ಟು ವರ್ಷಗಳಿಂದ ಇಂಥದ್ದೊಂದು ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ. ಅದೇನೇ ಇರಲಿ, ಒಂದು ಸಾರಿ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟರೆ ಮೊಹಮ್ಮದ್ ಹುಸೇನ್ ಮತ್ತು ಅವರ ಒಂದು ಚಾಣಾಕ್ಷತೆಯನ್ನು ನೋಡಿ ಬರೋದನ್ನು ಮಾತ್ರ ಮರಿಬೇಡಿ. ನಮ್ಮ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ, ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತಿ. ನೀವು ಹೀಗೆ ಮಾಡಿದ್ರೆ ಮಾತ್ರ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ, ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.